ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸಿಕ್ಸ್ ಎಂ ಸ್ಟೂಡೆಂಟ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಡಿಪ್ಲೊಮಾಲ್ಲಿ ಏನು ಸಿಕ್ಸ್ ಎಂ ರಿಸಲ್ಟ್ ಎಕ್ಸಾಮ್ ಬರ್ತಿದ್ರಿ, ಪ್ರಾಕ್ಟಿಕಲ್ ಎಕ್ಸಾಮು, ನಿಮ್ದು ರಿಸಲ್ಟ್ ಮಾತ್ರ ಅನೌನ್ಸ್ ಆಗುತ್ತೆ. ಸೊ ಇವತ್ತು ಅನೌನ್ಸ್ ಆಗುತ್ತೆ. ಸೊ ಡಿಪ್ಲೊಮೊ May 2024 ಎಕ್ಸಾಮ್ ರಿಸಲ್ಟ್ಸ್ ಔಟ್ ಯಾರಿಗೆ ಅಂತಂದ್ರೆ, ಓನ್ಲಿ ಸಿಕ್ಸ್ ಎಂ ಯಾರು ಬರ್ತಿದ್ರು ಅವ್ರಿಗೆ ಮಾತ್ರ, ಬೇರೆಯವ್ರಿಗಲ್ಲ. ಬೇರೆಯವರಿಗೆ ರಿಮೈನಿಂಗ್ ಎಲ್ಲ ವ್ಯಾಲ್ಯೂಯೇಷನ್ ಆಗಬೇಕು. ವ್ಯಾಲ್ಯೂಯೇಷನ್ ಅನೌನ್ಸ್ ಆದ್ಮೇಲೆ, ವ್ಯಾಲ್ಯೂಯೇಷನ್ ಆದಮೇಲೆ ರಫ್ಲಿ ಒಂದು ಜೂನ್ 2025 ಅರೌಂಡ್ ಅನೌನ್ಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಮೇಲ್ಕಂಡ ವಿಷಯ ಇವತ್ತು ಬಂದಿರೋದು, ನಿನ್ನೆ ಬಂದಿರೋದು. ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 23-24 ಶೈಕ್ಷಣಿಕ ಸಾಲಿನಲ್ಲಿ ವ್ಯಾಸಂಗ ಪೂರೈಸಿದ್ದು May 24 ಡಿಪ್ಲೊಮಾ ಸೆಮಿಸ್ಟರ್ ಥಿಯರಿ ಪರೀಕ್ಷೆಗೆ ಹಾಜರಾಗಿರುವ 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಶೈಕ್ಷಣಿಕ ಔದ್ಯೋಗಿಕ ಹಿತದೃಷ್ಟಿಯಿಂದ ಸದರಿ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಮಾತ್ರ ದಿನಾಂಕ 28/5/24 11:00 BT Links ವೆಬ್ ಪೋರ್ಟಲ್ನಲ್ಲಿ ಪ್ರಕಟಿಸಲಾಗುವುದು. ಸಂಸ್ಥೆಗಳ ಪ್ರಾಚಾರ್ಯಗಳು, ವಿದ್ಯಾರ್ಥಿಗಳು ಪರೀಕ್ಷಾ ಫಲಿತಾಂಶವನ್ನು ಸೂಚನಾ ಫಲಕದಲ್ಲಿ ಪ್ರಕಟಿಸಲು ತಿಳಿಸಲಾಗಿದೆ. ಸೊ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಕ್ವಶನ್ ಕೇಳೋದು, ಸರ್ ರಿಸಲ್ಟ್ಸ್ ಎಲ್ಲಿ ಬರುತ್ತೆ, ಲಿಂಕ್ ಕಳಿಸಿ ಅಂತ ಕೇಳ್ತೀರಾ. ಪದೇ ಪದೇ ನಾನು ಹೇಳ್ತಾ ಇರ್ತೀನಿ, ಏನು ರಿಸಲ್ಟ್ಸ್ ಇವಾಗ ಅಪ್ಡೇಟ್ ಮಾಡ್ತಾ ಇದ್ದಾರೆ DT ಅವರು, ಕಾಲೇಜ್ BT Links ಪೋರ್ಟಲ್ ಅಲ್ಲಿ ಮಾತ್ರ ಸಿಗೋದು, ಆನ್ಲೈನ್ ಎಲ್ಲೂ ಸಿಗಲ್ಲ. ಆನ್ಲೈನ್ ಹುಡ್ಕಕ್ ಹೋಗ್ಬೇಡಿ, ಆನ್ಲೈನ್ ಸಿಗಲ್ಲ. ಅರ್ಥ ಆಗ್ತಿದ್ಯಾ? ಯಾವುದೇ ಕಾರಣಕ್ಕೂ ಆನ್ಲೈನ್ ಸಿಗಲ್ಲ, ಯಾರು ಕಳ್ಸಕ್ಕಾಗಲ್ಲ. ಸೊ ನಿಮ್ಮ ಕಾಲೇಜಸ್ ಅಲ್ಲಿ ಏನಿದೆ ಅಲ್ಲಿ ರೆಸ್ಪೆಕ್ಟಿವ್ HODs ಇರ್ತಾರೆ, ಪ್ರಿನ್ಸಿಪಲ್ ಇರ್ತಾರೆ, ಇಲ್ಲ ಆಫೀಸಲ್ಲೇ ಇರ್ತಾರೆ, ಅವ್ರನ್ನ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಕಾಲೇಜ್ ವಿಸಿಟ್ ಮಾಡಿ. ಓಕೆ, ಗ್ರೂಪ್ ಅಲ್ಲಿ ಹಾಕಿದ್ರೆ ನೋಡಿ. ಓಕೆ, ಸೊ ಕಾಲೇಜ್ ವೆಬ್ಸೈಟ್ ಪೋರ್ಟಲ್ ಅಲ್ಲಿ, ಆಫೀಸ್ ಕಾಲೇಜ್ ವೆಬ್ಸೈಟ್ ಪೋರ್ಟಲ್ ಇರುತ್ತೆ, ಅಲ್ಲಿ ಮಾತ್ರ ಅನೌನ್ಸ್ ಆಗೋದು, ಯಾವುದೇ ಆನ್ಲೈನ್ ಲಿಂಕ್ ಅಲ್ಲಿ ಅನೌನ್ಸ್ ಆಗಲ್ಲ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಚೆಕ್ ದ ರಿಸಲ್ಟ್ಸ್. ಓಕೆ, ಎಲ್ಲಿ ಚೆಕ್ ಮಾಡಬೇಕು ಅಂದ್ರೆ ಕಾಲೇಜ್ ಅಲ್ಲಿ ಹೋಗಿ ಚೆಕ್ ಮಾಡಬೇಕು, ಇಲ್ಲ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಕೇಳ್ಬೋದು, ಇಲ್ಲಾಂದ್ರೆ ನಿಮ್ಮ HODನೋ ಅಥವಾ ನಿಮ್ಮ ಫ್ಯಾಕಲ್ಟಿ ಯಾರು ಕೇಳಿದ್ರೆ ಅವ್ರು ಹೇಳ್ತಾರೆ. ಸೊ ಇಷ್ಟು ರಿಸಲ್ಟ್ಸ್ ಬಗ್ಗೆ. ಸೊ ಯಾಕೆ ಮಾಡಿದ್ದಾರೆ ಅಂತಂದ್ರೆ, DCT ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಯಾವತ್ತು ಅಂದ್ರೆ 22nd June. ಸೊ ಇವತ್ತು ಆಲ್ರೆಡಿ 27th, ಆಲ್ರೆಡಿ 28th. ಸೊ ಟೈಮ್ ಹತ್ರ ಬರ್ತಾ ಇದೆ. ಸೊ ಟೈಮ್ ವೇಸ್ಟ್ ಮಾಡ್ತೀರಾ, ದಯಮಾಡಿ ಓದಿ. ಸೊ ನಿಮಗೆ ಹೆಲ್ಪ್ ಆಗೋದಕ್ಕೆ ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ, ಇವಾಗ್ಲೂ ಜಾಯ್ನ್ ಆಗ್ಬೋದು. ಇಲ್ಲ ತುಂಬಾ ಜನ ಕೇಳ್ತಾರೆ, ಸರ್ ಇವಾಗ್ಲೂ ಜಾಯ್ನ್ ಆಗ್ಬೋದು ಅಂತ. ನಾನು ಹೇಳ್ತಾ ಇದ್ದೀನಲ್ವಾ, ಯಾವಾಗ ಜಾಯ್ನ್ ಆಗ್ತೀರ ಅವತ್ತಿಂದ ಲೈವ್ ಕ್ಲಾಸ್ ಸಿಗುತ್ತೆ, ಇಲ್ಲ ರೆಕಾರ್ಡಿಂಗ್ ಕ್ಲಾಸ್ ಸಿಗುತ್ತೆ. ಓಕೆ, ಸೊ ಎನಿ ಟೈಮ್ ಯು ಕ್ಯಾನ್ ಜಾಯ್ನ್. ಇಲ್ಲ ಬೇಡ ಸರ್ ನಂಗೆ ಬರೀ ರೆಕಾರ್ಡ್ ಕ್ಲಾಸ್ ಬೇಕು ಅಂತಂದ್ರೆ ರೆಕಾರ್ಡ್ ಕ್ಲಾಸ್ ಪ್ರೊವೈಡ್ ಮಾಡ್ತೀನಿ. ಕಂಪ್ಲೀಟ್ 100 marks ಇದೆ. ಕರೆಂಟ್ ಏನ್ ಮಾಡ್ತಾ ಇದೀನಿ ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ, ಪ್ರೀವಿಯಸ್ ಇಯರ್ದು ಇದೆ. ಸೊ ಎಲ್ಲ ಇದೆ, ಇವೆಲ್ಲ ಬೇಡ ಸರ್ ನನಗೆ, ಇನ್ನೂ ಕಡಿಮೆ ಖರ್ಚಿನ ಸಿಗುತ್ತಾ ಅಂದ್ರೆ LMRPPT ಕೋರ್ಸ್ ಅಂತ ಲಾಂಚ್ ಮಾಡಿದ್ದೀನಿ. ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ, ಒಂದ್ಸಲಿ ನೋಡಿದ್ರೆ ಗೊತ್ತಾಗುತ್ತೆ. ಸುಮಾರು ಜನ ಸ್ಟೂಡೆಂಟ್ಸ್ ಆಲ್ರೆಡಿ ಬೈ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ನೆಕ್ಸ್ಟ್ ನೀವು ಯಾವಾಗ? ಸೊ ಟೈಮ್ ವೇಸ್ಟ್ ಮಾಡಬೇಡಿ, DCT ಎಕ್ಸಾಮ್ ಇದೆ, ಅದಕ್ಕೆ ನಿಮ್ಗೆ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಸೊ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ, ಅದಕ್ಕೆ ನೀವೇನ್ ಮಾಡಬೇಕು, ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋನೆಲ್ಲ ನೋಡಿದ ತಕ್ಷಣ ಶೇರ್ ಮಾಡಿ. ಸೊ ದಿಸ್ ಇಸ್ ಅಪ್ಡೇಟ್ ಫಾರ್ ಯು ರೈಟ್ ನೌ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.